ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೂರದರ್ಶನ ಬಸವ ವಾಹಿನಿಯ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಒಂದು ವಿಷಯ ಸಂಸಾರ. ಸಂಸಾರವನ್ನು ನಮ್ಮ ಶರಣರು ಯಾವ ಪ್ರಕಾರ ಹೇಳಿದರು ಅನ್ನೋದನ್ನು ನಾ ಇವತ್ತು ಒಂದು ಬಸವಣ್ಣನವರ ವಚನ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂಸಾರ ಅಂದರೆ ಬಹುಶಃ ನಾವೆಲ್ಲ ಹೊರಗಡೆ ಸಂಸಾರ ಸಂಸಾರ ಅಂದ ತಕ್ಷಣ ಗಂಡ ಹೆಂಡತಿ ಮಕ್ಕಳು ಮನೆ ಕುಟುಂಬ ಹೀಗೆ ಎಲ್ಲ ಸದಸ್ಯರನ್ನು ಒಡಗೂಡತಕ್ಕಂಥ ಒಂದು ಮನೆಯನ್ನು ಕುಟುಂಬವನ್ನು ಅದನ್ನು ಸಂಸಾರ ಅಂತ ಕರಿತೀವಿ. ಆದರೆ ನಮ್ಮ ಶರಣರ ದೃಷ್ಟಿಯಲ್ಲಿ ಅದು ಅಂಥ ದೊಡ್ಡ ಸಂಸಾರ ಅದಾಗಿದ್ದಿಲ್ಲ. ನಮ್ಮ ಶರಣರ ದೃಷ್ಟಿಯಲ್ಲಿ ಯಾವ ಸಂಸಾರ ಇತ್ತಂದರೆ ಅವರು ಒಂದು ಕಡೆ ವಚನದಲ್ಲಿ ಹೇಳ್ತಾರೆ, ಸಂಸಾರವೆಂಬ ಅಡವಿಯಲ್ಲಿ ಹುಲಿ ಉಂಟು ಕರಡಿ ಉಂಟು, ಶರಣನಂಜ ಶರಣನಂಜ ಮಹಾಧೀರ ಶರಣನಂಜ ಕೂಡಲ ಸಂಗನ ಶರಣರು ನಿರ್ಭಯರು ಅಂತ. ಅಂದರೆ ಈ ಸಂಸಾರವೆಂಬ ಅಡವಿ ಅಂದರೆ ಈ ಶರೀರವೇ ಒಂದು ಸಂಸಾರವೆಂಬ ಅಡವಿಯಾಗಿದೆ. ಯಾಕಂದರೆ ಇಲ್ಲಿ ಪಂಚೇಂದ್ರಿಗಳೆಂಬ ಹುಲಿಗಳು ಅರಿಷಡ್ವೆಂಬ ಕರಡಿಗಳು ಇಲ್ಲಿವೆ. ಇವನ್ನು ನಮ್ಮ ಶರಣಿಗೆ ಪ್ರತಿಯೊಬ್ಬ ಮಾನವನಿಗೆ ಬಹಳವಾಗಿ ಕಾಡ್ತಕ್ಕಂಥ ಒಂದು ಯಾವುದಾದರೂ ಮೃಗಗಳಿದ್ದರೆ ಪಂಚೇಂದ್ರಿಗಳನ್ನು ಅವರು ಮೃಗಗಳನ್ನಾಗಿ ಕಾಣ್ತಾರೆ. ಈ ಪಂಚೇಂದ್ರಿಗಳು ಈ ಹರಿಷಡ್ವಗಳು ಭಾಳಷ್ಟು ಕಾಡ್ತವೆ. ದಿನನಿತ್ಯ ಈ ಬದುಕಿನ ಹೋರಾಟದಲ್ಲಿ ಇದ್ರ ಜೊತೆನೆ ಮನುಷ್ಯ ಬದುಕಬೇಕಾಗಿದೆ. ಯಾಕಂದರೆ ಇಲ್ಲಿ ಪಂಚೇಂದ್ರಿಗಳ ಅಂತಂದರೆ ಕಣ್ಣು ಮೂಗು ನಾಲಿಗೆ ಚರ್ಮ ಕಿವಿ ಮೂಗು ಈ ರೀತಿ ಈ ಪಂಚೇಂದ್ರಿಗಳಿಗೆ ಅದರದೇ ಆದ ಹಸಿವಿದೆ. ಆ ಹಸಿವನ್ನು ಇಂಗಿಸೋಕೆ ಭಾಳಷ್ಟು ಮನುಷ್ಯ ನಿತ್ಯವೂ ಹೋರಾಟ ಮಾಡ್ತಾ ಇದ್ದಾನೆ. ಯಾಕಂದರೆ ಇದನ್ನು ಹಸಿವನ್ನು ಸಹಜ ಹಸಿವನ್ನು ಒಂದು ತುಂಬಿಸೋಕೆ ಭಾಳಷ್ಟು ಎಣಗಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ದಿನನಿತ್ಯದಲ್ಲಿ ನಾವು ಕಾಣಬಹುದು. ಯಾಕಂದರೆ ಇವು ಒಂದಕ್ಕೊಂದು ಸಮನಿಸೋದಿಲ್ಲ. ಯಾಕಂದರೆ ಇದಕ್ಕೆಲ್ಲ ಬೇಕಾದಂಥ ಕಣ್ಣಿಗೆ ನೋಡುವ ಆಸೆ, ಏನು ಬೇಕಾದ್ರೂ ನೋಡಬೇಕನ್ನತ್ತೆ ಕಣ್ಣು. ಅದೇ ರೀತಿ ಕಿವಿನೂ ಸಹ ಏನು ಬೇಕು ಯಾರದ ಮಾತು ಕೇಳಿ ಏನು ಕೇಳಿ ಏನು ನೋಡಲಿ ಅಂತ ಕಿವಿ ಕೂಡ ಒಂದು ಹಸಿವಿದೆ. ಅದೇ ರೀತಿ ಚರ್ಮ ಕಂಡದ್ದೆಲ್ಲ ಏನು ಚೆನ್ನಾಗಿ ಯಾವುದು ಸುಂದರವಾದ ವಸ್ತು ಕಾಣ್ತೈತಿ ಅದನ್ನೆಲ್ಲ ಮುಟ್ಟಿ ನೋಡಬೇಕು ಮುಟ್ಟಬೇಕು ಅನ್ನುವಂಥ ಒಂದು ಚರ್ಮಕ್ಕೆ ಆ ಥರ. ಅದರಂತೆ ಈ ನಾಲ್ಗೆಗೂ ಕೂಡ ಅಷ್ಟೇ. ಈ ನಾಲ್ಗೆಗೆ ಕಂಡಂಥ ಏನು ತಿನ್ನುವ ಪದಾರ್ಥಗಳು ಕಣ್ಣಿಗೆ ಕಾಣ್ತವೆ ಅವನ್ನೆಲ್ಲ ತಿನ್ನಬೇಕು, ಅದರ ರುಚಿ ನೋಡಬೇಕು, ಅದನ್ನು ಸವಿಬೇಕು, ಅದು ಹೇಗಿದೆ ಏನು ಹೆಂಗಿದೆ ಹೀಗೆ ಹಲವಾರು ಪ್ರಶ್ನೆಗಳು ನಮಗೆ ಮನಸ್ಸಿನಲ್ಲಿ ಉದ್ಭವಾಗಿ ಒಟ್ಟು ನೋಡಿದ್ದೆಲ್ಲ ಬೇಕು 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 ಎನ್ನುವ ಈ ಬೇಕು ಬೇಡಗಳ ಮಧ್ಯೆಯ ಹೋರಾಟ ಈ ಒಂದು ಸಂಸಾರ. ಈ ಒಂದು ಸಂಸಾರವನ್ನು ನಮ್ಮ ಶರಣರು ಯಾವ ರೀತಿ ತಿರಸ್ಕಾರ ಮಾಡಿದ್ರು ಅನ್ನೋದು ಕೂಡ ನಾವು ಅವರು ಅನೇಕ ವಚನಗಳ ಸಂಸಾರ ಏಯಸ್ಥಳ ಅನ್ನುವಂಥ ಅವರ ವಚನಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಶರಣರು ಆ ಒಂದು ಸಂಸಾರವೆಂಬ ಅಡವಿಯಲ್ಲಿ ಹುಲಿಗಳನ್ನು ಯಾವ ರೀತಿ ಸದೆ ಬಡಿತಾರೆ ಅಂದರೆ ತಮ್ಮ ಅರಿವಿನ ಮುಖಾಂತರ, ತಮ್ಮ ಲಿಂಗ ಸಾಧನೆಯ ಮುಖಾಂತರ, ಆಚರಣೆಯ ಮುಖಾಂತರ ಅವುಗಳನ್ನು ಒಂದೊಂದಾಗಿ ಒಂದೊಂದಾಗಿ ಕಳ್ಕೊಂತ ನಿರಸನಗೊಳಿಸ್ತಾರೆ. ಈ ಶರೀರವನ್ನು ಭೇದಿಸಿ ಇಲ್ಲಿ ಏನಿದೆಯೋ ಈ ಒಂದು ಪ್ರಕೃತಿಯ ದೇಹ ಪ್ರಕೃತಿಯಲ್ಲಿರ್ತಕ್ಕಂಥ ಏನು ಹಸಿವಿದೆಯೋ ಆ ಹಸಿವನ್ನು ಸಹಜವಾಗಿ ಇಟ್ಟುಕೊಂಡು ಅಸಹಜವಾದದ್ದನ್ನು ಅವರು ನಿರಸನಗೊಳಿಸ್ತಾರೆ. ಅಂದರೆ ನಮ್ಮ ಶರಣರು ಸಂಸಾರ ಅಂದ ತಕ್ಷಣ ಅವರು ಯಾವುದೇ ಬಾಹ್ಯದ ಲೌಕಿಕವಾದ ಹೆಂಡತಿ ಮಕ್ಕಳನ್ನು ಬಿಟ್ಟು ಕೊಟ್ಟಿಲ್ಲ. ಅವರು ಸಹಜವಾದ ಏನು ಮನುಷ್ಯನ ಬದುಕಿದೆಯೋ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಸಂಸಾರ ಅಂದ ತಕ್ಷಣ ಕೇವಲ ಹೆಂಡತಿ ಮಕ್ಕಳಿಗೆ ಸೀಮಿತಗೊಳಿಸದೆ ಅದನ್ನು ಈ ಶರೀರವೂ ಕೂಡ ಸಂಸಾರದಲ್ಲಿದೆ, ಈ ನಮ್ಮ ಶರೀರ ನಮ್ಮ ಪಂಚೇಂದ್ರಿಗಳ ಜೊತೆ ಸಂಸಾರ ಮಾಡ್ತಾ ಇದೆ, ಅರಿಷಡ್ವಗಳ ಜೊತೆ ಸಂಸಾರ ನಡೆಸ್ತಾ ಇದೆ. ಇಂಥ ಕಾಡುವಂಥ ಅರಿಷಡ್ವಗಳು ಪಂಚೇಂದ್ರಿಗಳು ಮಾಯೆಯಾಗಿ ನಮ್ಮನ್ನು ಕಾಡ್ತಾಯಿದೆ. ಈ ಮಾಯೆಯಿಂದ ನಾವು ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ನಮ್ಮ ಶರಣರು ಅದನ್ನು ಸುಲಭವಾಗಿ ಅದನ್ನು ನಿರಸನಗೊಳಿಸ್ತಾರೆ. ಹೇಗಂದರೆ ತಮ್ಮನ್ನು ತಾವು ಅರಿಯುವ ಮುಖಾಂತರ, ತಮ್ಮ ಅರಿವಿನಲ್ಲಿ ತಾವು ಇದ್ದುಕೊಂಡು ಆ ಒಂದು ಬೆಳಕಿನಲ್ಲಿ ಇದನ್ನೆಲ್ಲವನ್ನು ಇಲ್ಲವಾಗಿಸಿಕೊಳ್ತಾರೆ. ಪ್ರತಿಯೊಂದು ಕಣ್ಣಿನಲ್ಲಿ ಇರ್ತಕ್ಕಂಥ ನೋಡುವ ಆಸೆ ಏನಿದೆ ಆ ಆಸೆಯನ್ನು ಕಳೆಯುತ್ತಾರೆ. ಆ ಆಸೆಯನ್ನು
ಲಿಂಗದಲ್ಲಿ ನೆಲೆಗೊಳಿಸುವ ಮುಖಾಂತರ ಆಸೆಯನ್ನು ಇಲ್ಲವಂತ ಮಾಡಿ ಏನು ಮನದ ಮುಂದಣದ ಆಸೆಯೇ ಮಾಯೆ ಅಂತ ಪ್ರಭು ದೇವರು ಹೇಳ್ತಾರೆ ಆ ಆಸೆಯನ್ನು ಸಂಪೂರ್ಣ ಕಡಿದಾಕ್ತಾರೆ ಯಾವ ರೀತಿ ಕಡಿದಾಕ್ತಾರೆ ಅಂತಂದ್ರೆ ನಿತ್ಯ ನಿತ್ಯ ಪ್ರತಿಯೊಂದನ್ನು ಅದರಿಂದ ಮುಕ್ತರಾಗುವಂತ ಒಂದು ದಾರಿಯನ್ನು ಅವರು ತಾವಾಗಿಯೇ ಕಂಡುಕೊಳ್ತಾರೆ ಯಾಕಂದ್ರೆ ನಮ್ಮ ಶರಣರು ತಮ್ಮ ಸ್ವಂತ ತಾಕತ್ತಿನಿಂದ ಬದುಕಿ ಬಾಳಿದವರು ಏನಿದ್ರೂ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ಯಾವತ್ತೂ ಬಾಳಲ್ಲ ಯಾಕಂದ್ರೆ ಈ ಒಂದು ಶರೀರವನ್ನು ಇದಕ್ಕೆ ಏನೇ ಮಾಡಬೇಕು ಇದಕ್ಕೆ ನಾನೇ ಮುಕ್ತಿ ಕಾಣಿಸ್ಬೇಕು ನಾನೇ ಇದನ್ನು ಮಾಡಬೇಕು ಅಂತ ಒಂದು ಏನು ಅರಿವು ಮೂಡಿತ್ತೋ ಆ ಅರಿವಿನಿಂದ ಈ ಶರೀರಕ್ಕೆ ಮುಕ್ತಿ ಕೊಡ್ತಾರೆ ಯಾವ ರೀತಿ ಮುಕ್ತಿ ಕೊಡ್ತಾರೆ ಅಂದರೆ ದಾಸೋಹ ಮಾಡುವ ಮುಖಾಂತರ ನಿರ್ದೇಹಿಗಳಾಗ್ತಾರೆ ಅಂದರೆ ಕಾಯಕ ಭಕ್ತಿ ದಾಸೋಹ ಈ ರೀತಿ ತತ್ವಗಳನ್ನು ಅಳವಡಿಸಿಕೊಳ್ಳುವ ಮುಖಾಂತರ ಭಕ್ತಿಯನ್ನು ನೆಲೆಗೊಳಿಸುವ ಮುಖಾಂತರ ಈ ಸಂಸಾರವನ್ನು ಗೆಲ್ತಾರೆ ಅನ್ನುವಂಥ ಮಾತನ್ನು ನಾವಿಲ್ಲಿ ಸಾಕಷ್ಟು ಶರಣರ ವಚನಗಳಲ್ಲಿ ಕಾಣ್ತೀವಿ ಅದಕ್ಕೆ ಪ್ರಭುದೇವರು ಕೂಡ ಅಂತಾರೆ ಸಂಸಾರವೆಂಬ ಅಡವಿಯಲ್ಲಿ ನಾಯಿ ಬಂದ ಜಗಳ ನೋಡಂತಂದರೆ ನಾಯಿಗತಿ ಕಿತ್ತಾಡ್ತೇವೆ ಇವು ಮೃಗಗಳಂತೆ ಕಾದಾಡ್ತವೆ ಅನ್ನುವಂಥ ಮಾತನ್ನು ಕೂಡ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನಾಯಿ ಯಾಕಂದರೆ ಇಂದ್ರಿಯಗಳು ನಾಯಿ ಥರ ಕಚ್ಚಾಡ್ತಿರ್ತವೆ ಸ ಯಾವಾಗಲೂ ಹಸಿವು ಹಸಿವು ಹಸು ಕಾಮದ ಹಸಿವು ಕ್ರೋಧದ ಹಸಿವು ಒಂದಲ್ಲ ಎರಡಲ್ಲ ಹಲವಾರು ಹಸಿವುಗಳನ್ನು ಈ ಶರೀರ ತುಂಬಿಕೊಂಡಿದೆ ಈ ಹಸಿವನ್ನು ನೀಗಿಸುವಲ್ಲೇ ಮನುಷ್ಯ ದಿನನಿತ್ಯವೂ ಹೆಣಗಾಡ್ತಾ ಇರ್ತಾನೆ ಇದನ್ನು ನಮ್ಮ ಶರಣರು ಭಾಳಷ್ಟು ಸುಲಭವಾಗಿ ಸರಳವಾಗಿ ಅತ್ಯಂತ ನಿರಾಳತೆಯಿಂದ ಇದನ್ನು ಸಮತೋಲವನ್ನು ಕಾಪಾಡಿಕೊಳ್ಳುವ ಮುಖಾಂತರ ಅದನ್ನು ಇಲ್ಲವಾಗಿಸಿಕೊಂಡಿದ್ದಾರೆ ಅದು ತಮ್ಮ ಸ್ವಂತ ಅರಿವಿನಿಂದ ಅನ್ನುವಂಥ ಮಾತನ್ನು ಕೂಡ ನಾನಿಲ್ಲೇ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಶರಣ ಬಂಧುಗಳೇ ಸಂಸಾರವನ್ನು ಕೇವಲ ನಾವು ಬಾಯದಲ್ಲಿ ಸಂಸಾರವನ್ನು ನಾವು ನಿಭಾಯಿಸ್ಬೋದು ಹೆಂಡತಿ ಮಕ್ಕಳು ಕುಟುಂಬವನ್ನು ಅದನ್ನು ನಾವು ವ್ಯವಸ್ಥಿತವಾಗಿ ಅದನ್ನು ನಾವು ಒಟ್ಟುಗೂಡಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೋದು ಒಂದು ಸಂಸಾರವನ್ನು ಆದರೆ ಈ ಶರೀರದಲ್ಲಿ ಇರ್ತಕ್ಕಂಥ ಸಂಸಾರವನ್ನು ನಡೆಸೋದು ಬಹಳ ಅಸಾಧ್ಯ ಯಾಕಂದರೆ ಇವತ್ತು ನಮಗೆ ಬೇಕಂದಾಗ ಸಿಗೋದು ಬೇಕಾದಾಗ ವಸ್ತುಗಳು ಸಿಗೋದು ಭಾಳ ಕಷ್ಟ ಇದನ್ನು ನಿಭಾಯಿಸೋದು ಭಾಳ ಕಷ್ಟ ಇದೆ ಅನ್ನುವಂಥ ಮನಗಂಡಂಥ ನಮ್ಮ ಶರಣನು ಮೊದಲು ಇದನ್ನು ಕಳ್ಕೋಬೇಕು ನಾವು ಅದು ದೊಡ್ಡದಲ್ಲ ಹೊರಗಿನ ಹೆಂಡತಿ ಮಕ್ಕಳನ್ನು ಸಾಕೋದು ದೊಡ್ಡದಲ್ಲ ಇವೇನು ಪಂಚೇಂದ್ರಿಗಳಿವೆಲ್ಲ ಇದನ್ನು ಸಾಕೋದು ಭಾಳ ದೊಡ್ಡದು ಅನ್ನುವಂಥ ವಿಷಯವನ್ನು ಅವರು ನಮಗೆ ಹೇಳ್ತಾ ಹೋಗ್ತಾರೆ ತಮ್ಮ ಅನೇಕ ವಚನಗಳಲ್ಲಿ ಅನೇಕ ರೀತಿಯಾಗಿ ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಸಾಕಷ್ಟು ಉಪಮೆಯನ್ನು ಕೊಡೋ ಮುಖಾಂತರ ಈ ಸಂಸಾರ ಹೇಗಿದೆ ಈ ಶರೀರದ ವ್ಯವಸ್ಥೆ ಹೇಗಿದೆ ಅನ್ನುವಂಥ ಮಾತನ್ನು ಹೇಳ್ಕೊತಾ ಇರ್ತಾರೆ ಅಕ್ಕಮಾದೇವಿ ಸಹ ಅಷ್ಟೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅನ್ನುವಂಥ ಮಾತು ಅಂದರೆ ಈ ಶರೀರವನ್ನು ಮನೆಯಾಗಿ ಮಾಡಿಕೊಂಡು ನಾವು ಉಟ್ಕೊಂಡು ಬಂದಮೇಲೆ ಇಲ್ಲಿ ಮೃಗಗಳಾದವೆ ಪಂಚೇಂದ್ರಿಗಳೆಂಬ ಮೃಗಗಳಿದೆ ಇದಕ್ಕೆ ಅಂಜಿದೊಡೆ ಎಂತಯ್ಯ ನೊರೆ ತರಗಳು ಬರ್ತವೆ ಸಾಕಷ್ಟು ಸಂತೆಯ ಸುದ್ದಿ ಇದ್ದಾಗೆ ಇದರಲ್ಲಿ ಯಾಕಂದರೆ ಈ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ಈ ಮನಸ್ಸನ್ನು ಮೊದಲು ನಾವು ಹಿಡಿತದಲ್ಲಿಟ್ಕೋಬೇಕು ಪಂಚೇಂದ್ರಿಗಳನ್ನು ನಾವು ನಿಗ್ರಹ ಮಾಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಮನಸ್ಸು ಅದಕ್ಕಾಗಿ ಅಕ್ಕಮಾದೇವಿನೂ ತನ್ನ ವಚನದಲ್ಲಿ ಆತ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎನ್ನ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ನಿಂದ ಬಳಿಕ ನಿನಗೆ ಭವವಿಲ್ಲ ಭಯವಿಲ್ಲ ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಅಂದರೆ ಈ ಲೋಕದ ಚಟುವಟಿಕೆಗಳಿಗೆ ಸೂರ್ಯ ಹೇಗೆ ಕಾರಣನಾಗುತ್ತಾನೋ ಅದೇ ರೀತಿ ಈ ಇಂದ್ರಿಯಗಳ ಚಟುವಟಿಕೆಗೆ ಅಂದರೆ ಪಂಚ ಇಂದ್ರಿಯಗಳ ಚಟುವಟಿಕೆಗೆ ಇದರ ಕಾರ್ಯಕ್ಕೆ ಮನಸ್ಸು ಕೂಡ ಅಷ್ಟೇ ಕಾರಣ ಆಗಿದೆ ಈ ಮನಸ್ಸನ್ನು ನಮ್ಮ ಧ್ಯಾನದ ಮುಖಾಂತರ ಲಿಂಗದಲ್ಲಿ ಐಕ್ಯಗೊಳಿಸಿದ್ದೆ ಆದರೆ ನಮ್ಮ ಕ್ರಿಯೆಗಳು ನಮ್ಮ ಪಂಚೇಂದ್ರಿಯ ಕ್ರಿಯೆಗಳು ತನ್ನಷ್ಟಕ್ಕೆ ತಾನೇ ಸ್ಥಗಿತಗೊಂಡು ಅದರ ಹಸಿವುಗಳು ಅಡವಿಗೆ ಹೋಗುತ್ತವೆ ಅನ್ನುವಂಥ ಮಾತನ್ನು ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಹೇಳಿದ್ದಾರೆ ಹಾಗಾಗಿ ಬಸವಣ್ಣರು ಸಹ ತಮ್ಮ ಅನೇಕ ವಚನಗಳನ್ನು ಈ ಸಂಸಾರದ ವನ್ನು ತಿರಸ್ಕಾರ ಮಾಡಬೇಕು ಹೊರಗಿಂದ ತಿರಸ್ಕಾರ ಅಲ್ಲ ಈ ಶರೀರದಲ್ಲಿರ್ತಕ್ಕಂಥ ಆಸೆ ಆಮಿಷ ಅತಿಯಾದ ಏನು ಬಯಕಗಳಿವೆಯೋ
ಆ ಬಯಕೆಗಳನ್ನು ನಿರಸನಗೊಳಿಸಬೇಕು. ಅಂದರೆ ನಮ್ಮನ್ನು ನಾವು ಸಾಧನೆಗೊಳ್ಳುವ ಮುಖಾಂತರ ಇದರಿಂದ ಹೊರಗೆ ಬರಬೇಕು, ಬಯಲಾಗಬೇಕು ಅನ್ನುವಂಥ ಮಾತನ್ನು ಶರಣರು ಹೇಳ್ಕೊಂತ ಇದಕ್ಕೆ ಅಂಜೋದು ಬೇಡ, ಇದಕ್ಕೆ ಯಾವುದೇ ರೀತಿಯ ಅಂಜಿಕೆ ಅಳಕು ಬೇಡ, ಇದನ್ನು ಸಹಜವಾಗಿಯೇ ಅದನ್ನು ತಿರಸ್ಕರಿಸಿಬಿಡಿ ಅನ್ನುವಂಥ ಮಾತನ್ನು ನಮ್ಮ ಶರಣರು ಅನೇಕ ವಚನಗಳಲ್ಲೂ ಕೂಡ ಹೇಳ್ತಾ ಹೋಗಿದ್ದಾರೆ. ಸಂಸಾರವೆಂಬುದು ದಟ್ಟ ಅಡವಿ ಇದ್ದಾಗೆ ಅಕ್ಕಮಾದೇವಿ ತನ್ನ ಅನೇಕ ವಚನಗಳಲ್ಲಿ ಮಾಯೆಯಾಗಿ ಕಾಡ್ತಾ ಇದೆ, ಮಾಯೆ ತರ ನಮ್ಮ ಸಂಸಾರ ಇದು ಕಾಡ್ತಾ ಇದೆ. ಅದಕ್ಕೆ ಕದಳಿಗೆ ಹೋಲಿಸಿಕೊಂಡು ಹೇಳ್ತಾರೆ, ಕದಳಿ ಎಂಬುದು ತನ್ನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ. ಈ ಕದಳಿ ಎಂಬುದ ದಾಟಿ ತವೆ ಬದುಕಿ ಬಂದು ಕದಳಿಯ ಬನದಲ್ಲಿ ಭವಹರನ ಕಂಡನು. ಭವ ಗೆದ್ದ ಬಂದ ಮಗಳೇ ಎಂದು ಬಿಗಿದಪ್ಪಿದಡೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ಅನ್ನುವಂಥ ಮಾತನ್ನು ಹೇಳ್ತಾ ಅಂದುಕೊಂಡೆ. ಈ ಯಾವುದು ಬೇಡ ಅಂತೀವೋ ಇದರಲ್ಲೇ ಇದ್ದುಕೊಂಡು ನಾವು ಮೋಕ್ಷವನ್ನು ಸಾಧಿಸಬೇಕಾಗಿದೆ, ಅಂದರೆ ಮುಕ್ತಿಯನ್ನು ಕಾಣಬೇಕಾಗಿದೆ, ಭವಮುಕ್ತರಾಗಬೇಕಾಗಿದೆ. ಈ ಶರೀರವನ್ನು ಏನು ನಾವು ಕಡೆಗಣಿಸ್ತೀವೋ ಈ ಒಂದು ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿಸುವ ಮುಖಾಂತರ ಇದರ ಎಲ್ಲ ಅವಸಾನಗಳನ್ನು ಒಂದೊಂದಾಗಿ ಅರಿತು ಇದನ್ನೇ ಭೇದಿಸಿಕೊಂಡು ಇದರಲ್ಲಿ ಏನಿದೆಯೋ ಇದನ್ನು ಭೇದಿಸಿಕೊಂಡು ಇದರಿಂದ ನಾವು ಬಯಲಾಗಬೇಕು. ಯಾವ ರೀತಿ ಬಯಲಾಗಬೇಕು ಅಂತಂದ್ರೆ ಭಕ್ತಿ ನೆಲೆಗೊಳ್ಳಬೇಕು. ಅದಕ್ಕೆ ಭಾಳಷ್ಟು ನಮಗೆ ಭಕ್ತಿ ಮುಖ್ಯ. ಎಂಥ ಭಕ್ತಿ ಇರಬೇಕಂದ್ರೆ ಒಂದು ಗುರು ಸೇವೆ, ಲಿಂಗ ಸೇವೆ, ಜಂಗಮ ಸೇವೆ ಅನ್ನುವಂಥ ಭಕ್ತಿ ನಮ್ಮಲ್ಲಿ ನೆಲೆಗೊಂಡಾಗ ಇದರ ಒಂದು ನಮ್ಮ ಮನಸ್ಸು ಬೇರೆ ಕಡೆ ಡೈವರ್ಟ್, ಅಂದರೆ ಮನಸ್ಸನ್ನು ಭಕ್ತಿಯಲ್ಲಿ ನೆಲೆಸಿಕೊಳ್ಳಿಸಿದಾಗ ಇದರ ಅವಸಾನವನ್ನು ನಾವು ನಾಶ ಮಾಡಬಹುದು. ಈ ಒಂದು ಸಂಸಾರ ಎನ್ನುವಂಥ ಏನು ಹೇಳ್ತಾ ಇದ್ದೀವೋ, ಈ ಸಂಸಾರವೆಂಬ ಅಡವಿಯಲ್ಲಿ ಹುಲಿ ಉಂಟು, ಕರಡಿ ಉಂಟಂತ ಮೃಗಗಳು ಇವೆ ಅಂತ ಹೇಳ್ತೀವೋ, ಆ ಮೃಗಗಳನ್ನು ಸದೇ ಬಿಡಬೇಕಾದರೆ ನಮ್ಮ ಅರಿವಿನ ಬೆಳಕು, ಅರಿವಿನ ಅಸ್ತ್ರವನ್ನಾಗಿಟ್ಟುಕೊಂಡೇ ನಾವು ಆ ಅಸ್ತ್ರದಿಂದಲೇ ಆ ಮೃಗಗಳನ್ನು ನಾಶ ಮಾಡಬಹುದಾಗಿದೆ ಅನ್ನುವಂಥ ಮಾತನ್ನು ನಮ್ಮ ಶರಣರು ಹೇಳ್ತಾರೆ. ಅರಿವು ಅಂದ ತಕ್ಷಣ ಕೇವಲ ಒಂದು ವಸ್ತುವಿನಲ್ಲ, ತನ್ನನ್ನು ತನ್ನ ಅರಿವು, ತನ್ನ ಸ್ವಂತ ಅರಿವು ಅಂದರೆ ತನ್ನ ತಿಳುವಳಿಕೆ. ಈಗ ಉದಾಹರಣೆಗೆ ನಾವು ಬೇರೆ ಯಾರಿಗೂ ಹೇಳಿದರೆ ಅವರು ನಮ್ಮ ಮಾತು ಕೇಳಲ್ಲ, ಯಾಕಂದರೆ ನಮ್ಮ ಒಂದು ಅನುಭವ, ನಮ್ಮ ಒಂದು ಅರಿವು ಅವರಿಗೆ ಆಗಲ್ಲ. ಅವರು ತಾವಾಗಿ ತಾವು ಅರಿತುಕೊಂಡು ಬಿಟ್ಟಾಗ ಮಾತ್ರ, ಅವರಿಗೆ ಜ್ಞಾನೋದಯ ಆದಾಗ ಮಾತ್ರ ಅವರಿಗೆ ಸ್ವಂತ ನಿರ್ಧಾರದಿಂದ ಆ ಒಂದು ಕಾರ್ಯಗಳನ್ನು ಬಿಡ್ತಾರೆ. ಅದರಂತೆಯೇ ಇಲ್ಲಿ ಯಾರು ಏನೇ ಹೇಳಿದರೂ ಸಹ ಅವರಿಗೆ ತಲೆಯಲ್ಲಿ ಹೋಗುವಂಥ ಮನಸ್ಥಿತಿಯಲ್ಲಿ ಅವರು ಇರೋಂಗಿಲ್ಲ. ಅಂಥ ಮನಸ್ಥಿತಿ ಉಳ್ಳವರು ಏನು ಮಾಡ್ಬೇಕಂತಂದರೆ ನಿತ್ಯ ಲಿಂಗ ಧ್ಯಾನದಲ್ಲಿ, ಲಿಂಗಾರ್ಚನೆಯಲ್ಲಿ, ಇಷ್ಟಲಿಂಗ ಪೂಜೆಯಲ್ಲಿ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸುವ ಮುಖಾಂತರ ಆ ಏಕಾಗ್ರತೆಯನ್ನು ದಿಂದ ನಮ್ಮ ಇಂದ್ರಿಯಗಳು ಏನಾಗ್ತವೆ, ನಮ್ಮ ಹಿಡಿತದಲ್ಲಿ ನಮ್ಮ ಕಂಟ್ರೋಲಿಗೆ ಬರ್ತವೆ. ನಾವು ಹೇಳಿದಂಗೆ ಕೇಳುವಂಥ ಇಂದ್ರಿಯಗಳು ಆಗ್ತವೆ. ನೀನು ಇದು ತಿನ್ನಬೇಡ, ನೀನು ಇದು ನೋಡಬೇಡ, ನೀನು ಇಂಥದ್ದನ್ನು ಕೇಳಬೇಡ ಅಂದರೆ ಕೆಟ್ಟದ್ದನ್ನು ಬಿಡು, ಒಳ್ಳೆಯದನ್ನು ಸ್ವೀಕಾರ ಮಾಡು ಅನ್ನುವಂಥ ಒಂದು ಹೇಳಿಕೊಡುವಂಥ ಪರಿಪಾಠವನ್ನು ನಮ್ಮ ಸ್ವಂತ ಮನಸ್ಸು ಅರಿವು ನಮಗೆ ಅಲ್ಲಿ ಎಲ್ಲವನ್ನು ಪ್ರಚೋದನೆಗೊಳಿಸ್ತಾ ಹೋಗ್ತದೆ. ಎಲ್ಲವನ್ನು ಹೇಳ್ತಾ ಹೇಳ್ತಾ ನಮ್ಮ ಹೃದಯಕ್ಕೆ ನಮಗೆ ಬುದ್ಧಿ ಹೇಳ್ಕೊಳ್ತಾ ಅರಿವು ಆ ಜ್ಞಾನ ಏನಿದೆಯೋ ಅದರಿಂದಲೇ ನಾವು ಪಾಠ ಕಲಿತೀವಿ. ಸಾಕಷ್ಟು ಅನುಭವದೇ ಪಾಠವನ್ನು ಹೇಳ್ಕೊಡ್ತಾ ಹೋಗ್ತದೆ. ಇದನ್ನು ಮಾಡಿದರೆ ಇದು ಹೇಗಾಗುತ್ತೆ, ಇದನ್ನು ಮಾಡಿದರೆ ಇದು ಹೇಗಾಗುತ್ತೆ ಅನ್ನುವಂಥ ಏನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದ್ರ ಮಾರ್ಗದ ಕಡೆಗೆ ಕರ್ಕೊಂಡೋಗೋದು ಈ ಅರಿವು. ಈ ಅರಿವನ್ನು ನಮ್ಮ ಶರಣರು ಗುರು ಅಂತಲೂ ಕರೆದರು. ಈ ಅರಿವೇ ಗುರುವನ್ನಾಗಿ ನೋಡಿಕೊಂಡು ಆ ಒಂದು ಗುರು ತೋರಿಸಿದ ಮಾರ್ಗದಲ್ಲಿ ನಡೆಯುತ್ತಾ ನಡೀತಾ ಎಲ್ಲವನ್ನು ಏನಿದೆಯೋ ಅದನ್ನೆಲ್ಲ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಏನು ಕೆಟ್ಟದ್ದ ಏನಿದೆಯೋ ಅದನ್ನೆಲ್ಲ ಬದಿಗೆ ಸರಿಸಿ ತಮ್ಮ ದಾರಿಯನ್ನು ಸರಳವಾಗಿ ಮಾಡಿಕೊಂಡು ಸುಲಭವಾದ ರೀತಿಯಲ್ಲಿ ಅವರು ಬಟ್ಟ ಬಯಲಾಗ್ತಾರೆ. ಅದರಂತೆ ಕೇವಲ ನಾವು ಸಂಸಾರವನ್ನು ನಾವು ಇಷ್ಟು ದಿವಸ ಹೆಂಡತಿ, ಮಕ್ಕಳು, ಅಕ್ಕ, ತಂಗಿ, ಬಂಧು, ಬಳಗ ಅನ್ನುವಂಥ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ. ಆದರೆ ನಮ್ಮ ಶರಣರ ದೃಷ್ಟಿಯಲ್ಲಿ ಸಂಸಾರವೆಂಬುದು ಈ ಶರೀರವೇ ಆಗಿದೆ. ಈ ಶರೀರದಲ್ಲೇ ನಾವು ಇದ್ದುಕೊಂಡು ನಾವು ಶರೀರವನ್ನು ನೋಡ್ತಾ ನೋಡ್ತಾ ಇದನ್ನು ಭೇದಿಸಿಕೊಂಡು ಒಳಗಡೆ ಏನು ನಡೀತಾ ಇದೆ, ಈ ಶರೀರದ ಗುಣಧರ್ಮಗಳೇನು ಅರ್ಥ ಮಾಡ್ಕೊಂಡು ಹೋದಲ್ಲ ಒಂದು ಅನುಭವದ ಪಕ್ವತೆ ಬೆಳೆದು
ಈ ಶರೀರದ ಎಲ್ಲ ರೀತಿಯ ಹಸಿವುಗಳನ್ನು ಅಡಗಿಸಿಕೊಂಡು ಮತ್ತೆ ನಿರ್ಲಿಪ್ತತೆಗೆ ನಾವು ಹೊರಳಾಗ್ತೀವಿ ಅತ್ಯಂತ ಸುಲಭೋಪಾಯದಿಂದ ಸರಳವಾದ ಮಾರ್ಗದಲ್ಲಿ ನಮ್ಮ ಶರಣರು ತಮ್ಮ ವಚನದ ಮುಖಾಂತರ ನಮ್ಮನ್ನು ಕೊಂಡೊಯ್ತಾರೆ ಯಾಕಂದರೆ ಈ ಒಂದು ಸಂಸಾರವೆನ್ನುವುದೇನಿದೆ ಮನುಷ್ಯನನ್ನು ಬಹಳಷ್ಟು ಕಷ್ಟಗಳಿಗೆ ಸಿಲುಕಿಸುವಂಥದ್ದು ಈ ಒಂದು ಶರೀರಕ್ಕಾಗಿಯೇ ಈ ಒಂದು ಶರೀರದ ಸುಖಕ್ಕಾಗಿಯೇ ಎಷ್ಟೊಂದು ದಿನನಿತ್ಯ ಕಷ್ಟಪಡ್ತಾನೆ ಅಂದರೆ ಹೇಳಲಿಕ್ಕೆ ಆಗದು ಅದನ್ನು ಅನುಭವಿಸಿ ನೋಡಿದಾಗಲೇ ನಮಗೆ ಗೊತ್ತಾಗದು ಈ ಶರೀರಕ್ಕಾಗಿಯೇ ದುಡಿಬೇಕು ಕೇವಲ ಹೆಂಡತಿ ಮಕ್ಕಳಿಗಾಗಿ ಅಲ್ಲ ಕೇವಲ ಈ ಶರೀರಕ್ಕಾಗಿಯೇ ನಾನು ಇದು ಕಷ್ಟಪಡಬೇಕಾಗಿದೆ ಇದರ ಹಸಿವುಗಳನ್ನು ನಾವು ಇಂಗಿಸೋದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಂತ ಮನುಷ್ಯನಿಗೆ ಒಂದು ಆಲೋಚನೆ ಕೂಡ ಬರುತ್ತೆ ಅಂತ ಹಸಿವುಗಳನ್ನು ಆಹಾರದ ಉದರದ ಆಹಾರವನ್ನಾದರೂ ನಾವು ಪೂರೈಸಬಹುದು ಏನಾದರೂ ತಂದು ಆದರೆ ಈ ಒಂದು ಕಾಮದ ಹಸಿವು ಬೇರೆ ಬೇರೆ ಅಧಿಕಾರ ಹಣ ಹಸಿವು ಏನು ಕಾಣ್ತಾ ಇದೆಯೋ ಅದು ಬಹಳಷ್ಟು ನಾವು ಕಷ್ಟಗಳಲ್ಲಿ ಸಿಲುಕಿ ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಡು ಏನು ಮಾಡ್ತೀವಿ ಅನೇಕ ತೊಂದರೆಗಳಿಗೆ ಅನಾಹುತಗಳಿಗೆ ನಾವು ಕಾರಣ ಆಗ್ತೀವಿ ಹಾಗಾಗಬಾರ್ದು ಅನ್ನೋದೇ ಶರಣರ ಒಂದು ಕಳಕಳಿಯಾಗಿತ್ತು ಶರಣ ಬಂಧುಗಳೇ ಅನೇಕ ವಚನಗಳಲ್ಲಿ ಒಂದು ಬದುಕಿನ ಮಾರ್ಗ ಏನಿದೆಯೋ ಆ ಬದುಕಿನಲ್ಲಿ ಆಗು ಹೋಗೊಳ್ತಕ್ಕಂಥ ಒಂದು ತಮ್ಮ ಅನುಭವದ ಮುಖಾಂತರ ನಮಗೆಲ್ಲ ವಾಸ್ತವಿಕ ನೆಲೆಯನ್ನು ಪರಿಚಯ ಮಾಡಿಕೊಟ್ಟೋಗ್ತಾರೆ ಅಂಥ ವಾಸ್ತವಿಕತೆಯನ್ನು ಅರಿದು ನಾವು ಇಂದಿನದು ಯೋಚನೆ ಮಾಡದೆ ಚಿಂತೆ ಮಾಡದೆ ಮುಂದಿನ ಬಗ್ಗೆ ನಾವು ಚಿಂತಿಸದೆ ಅಥವಾ ಆಲೋಚಿಸದೆ ಈಗಿರತಕ್ಕಂಥ ವಾಸ್ತವ ಏನಿದೆಯೋ ಅದನ್ನಷ್ಟೇ ಮಾತ್ರ ನೀವು ಅದನ್ನು ಅನುಭವಿಸ್ರಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ ಅನ್ನುವಂಥ ಮಾತನ್ನು ನಮ್ಮ ಶರಣರು ಹೇಳ್ತಾರೆ ಶರಣ ಬಂಧುಗಳೇ ಹಾಗೆ ಬಸವಣ್ಣರು ಭಾಳಷ್ಟು ಜಂಗಮ ಸೇವೆ ಅನ್ನುವಂಥ ಸಮಾಜ ಸೇವೆಯನ್ನು ಸಾಕಷ್ಟು ಸೇವೆ ಮಾಡಿದ್ದಾರೆ ಅನೇಕ ವಚನಗಳ ಹೇಳೋ ಮುಖಾಂತರ ತಮ್ಮ ಅನುಭವದ ಮುಖಾಂತರ ಏನು ಪ್ರಕೃತಿಯ ಸಹಜವಾದ ಒಂದು ಧರ್ಮ ಇದೆಯೋ ಆ ಧರ್ಮ ಮಾರ್ಗದಲ್ಲೇ ನೀವು ನಡೀರಿ ಹೇಗೆ ನಾವು ಈ ಪ್ರಕೃತಿಯಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ನಾವು ಗಿಡ ಮರಗಳನ್ನು ನೋಡ್ತೀವಿ ಅವು ಹೇಗೆ ಪ್ರಕೃತಿ ದತ್ತವಾಗಿ ಹುಟ್ಟಿ ಪ್ರಕೃತಿ ದತ್ತವಾಗಿ ಬೆಳೆದು ಪ್ರಕೃತಿ ದತ್ತವಾಗಿ ಹೇಗೆ ಸಾವನ್ನಪ್ಪುತ್ತಾವೆ ಅದೇ ರೀತಿ ನಾವು ಇಲ್ಲಿ ಇರಬೇಕು ಅನ್ನೋದೇ ಒಂದು ಅನ್ನೋದೇ ನಮ್ಮ ಬಸವಣ್ಣನವರ ಕಳಕಳಿ ಆಯಿತು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಧರ್ಮವನ್ನು ಕಂಡುಕೊಂಡು ಪ್ರಕೃತಿ ದತ್ತವಾದ ಧರ್ಮವನ್ನು ಕಂಡುಕೊಂಡು ಆ ಧರ್ಮ ಮಾರ್ಗದಲ್ಲಿ ನಾವು ಸರಳವಾಗಿ ಹೋಗಬಹುದಾಗಿದೆ ಆ ಸರಳತೆಯನ್ನು ನಾವು ರೂಢಿಸ್ಕೋಬೇಕು ಯಾವ ರೀತಿ ರೂಢಿಸ್ಕೋಬೇಕಂತಂದರೆ ನಾವು ಆದಷ್ಟು ನಾವು ಪ್ರಕೃತಿಗೆ ಹತ್ತಿರವಾಗಿ ಬದುಕುವಂಥ ಕಲೆಯನ್ನು ನಾವು ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಶರಣರ ನಿಜವಾದ ಕಳಕಳಿ ಶರಣ ಬಂಧುಗಳೇ ಸಾಕಷ್ಟು ವಚನಗಳ ಅಧ್ಯಯನದಿಂದ ಅನೇಕ ವಿಚಾರಗಳು ನಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ ಏನು ನಮ್ಮ ಬದುಕಿಗೆ ಬೇಕಾಗಿತ್ತೋ ಅತ್ಯಂತ ಸರಳ ಮಾರ್ಗದಲ್ಲಿ ನಾವು ಹೋಗುವಂಥ ನಿಟ್ಟಿನಲ್ಲಿ ಅನೇಕ ವಿಷಯಗಳನ್ನು ಪ್ರತಿಯೊಂದು ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುವಂತೆ ನಮ್ಮ ಶರಣರು ಮಾಡಿದ್ದಾರೆ ಆ ಶರಣರ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರೂ ಇಲ್ಲಿ ಹೋಗಬಹುದಾಗಿದೆ ಇಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಸರಳವಾದ ಮಾರ್ಗವನ್ನು ನಮಗೆ ಹಾಕಿಕೊಟ್ಟಿದೆ ಯಾವುದೇ ಬಂಧನಗಳಿಲ್ಲ ಯಾವುದೇ ರೀತಿಯ ಗೊಡ್ಡ ಆಚರಣೆಗಳಿಲ್ಲ ಸಂಪ್ರದಾಯವಿಲ್ಲ ಮೊದಲು ನಾವು ಈ ಶರೀರದ ಒಂದು ಅವಸಾನವನ್ನು ಏನಿದೆಯೋ ಈ ಶರೀರಕ್ಕೆ ಅಂಟಿರ್ತಕ್ಕಂಥ ಸಂಸಾರ ಏನು ಪಂಚೇಂದ್ರಿಯಗಳ ಕಾಟ ಇದೆಯೋ ಆ ಕಾಟವನ್ನು ಮೊದಲು ಆ ಕಾಟದಿಂದ ನಾವು ಹೊರಗೆ ಬರಬೇಕಾಗಿದೆ ಇದರಷ್ಟು ಇವುಗಳು ಕೊಡೋಷ್ಟು ಕಾಟ ಯಾರು ಕೊಡಲ್ಲ ನಮಗೆ ಹೊರಗಿನ ಜನಗಳು ಕೊಡಲ್ಲ ಯಾವುದು ಕೊಡಂಗಿಲ್ಲ ಇವುಗಳ ಕಾಟ ನಮಗೆ ಭಾಳ ಆಗಿದೆ ಈ ಕಾಟದಿಂದ ಈ ಒಂದು ತೊಂದರೆಯಿಂದ ನಾವು ಭಾಳ ಬೇಗ ಹೊರಗೆ ಬರಬೇಕಾಗಿದೆ ಈ ಹೊರಗೆ ಬರೋದ್ರಿಂದ ಏನಾಗುತ್ತಂದರೆ ಮನುಷ್ಯ ನಿರ್ಲಿಪ್ತತೆಯನ್ನು ಹೊಂದುತ್ತಾನೆ ಮನುಷ್ಯ ಹಗುರವಾಗಿರ್ತಾನೆ ಮತ್ತು ಹಗುರತೆಯನ್ನು ಕಾಪಾಡಿಕೊಂಡು ಮನುಷ್ಯ ಪರಿಪೂರ್ಣವಾದ ಒಂದು ಆರೋಗ್ಯವನ್ನು ತಂದುಕೊಂಡು ಆರಾಮಾಗಿರ್ತಾನೆ ಅನ್ನುವಂಥ ಬಸವಣ್ಣನವರು ಒಂದು ಸಾಮಾಜಿಕ ಕಳಕಳಿ ಹಿತದೃಷ್ಟಿಯಿಂದ ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿರಲಿ ಯಾವುದೇ ದೃಷ್ಟಿಯಿಂದ ಕಷ್ಟ ತೊಂದರೆಗಳಿಗೆ ಈಡಾಗಬಾರ್ದು ಯಾವುದೇ ಜನಾಂಗ ಅನ್ನುವಂಥ ಒಂದು ಕಳಕಳಿಯನ್ನು ಒತ್ತಿದ್ದ ನಮ್ಮ ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಅವ್ರ ಬಗ್ಗೆ ಹೀಗಿರಿ ಹಾಗಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಒಟ್ಟಾರೆ ವಚನಗಳಲ್ಲಿ
ಭಕ್ತಿಯಿಂದ ಬದುಕ್ರಿ, ಭಕ್ತಿ ಎಲ್ಲಿರುತ್ತೋ ಅಲ್ಲಿ ಶಾಂತಿ ಸಮಾಧಾನ ಇರುತ್ತೆ. ಆ ಭಕ್ತಿ ಇಲ್ಲೇ ಹೋದ್ರೆ ಅಲ್ಲಿ ಯಾವುದು ಇರಲ್ಲ. ಮೊದಲು ಎಲ್ಲರೂ ನಮ್ಮವರೇ ಅನ್ನುವಂಥ ಭಕ್ತಿ, ಯಾಕಂದರೆ ನಮ್ಮ ಬಿಟ್ಟು ದೇವರಲ್ಲ, ದೇವರು ಬಿಟ್ಟು ನಾನಿಲ್ಲ, ಆ ಒಂದು ಭಕ್ತಿ ಇಂದ ನಾವು ಎಲ್ಲವನ್ನು ಈ ಸಮಾಜವನ್ನು ಪೂಜಿಸಿದರೆ, ಈ ಒಂದು ಜಂಗಮವನ್ನು ಅಂದರೆ ಈ ಜಗತ್ತನ್ನು ಪೂಜಿಸಿದರೆ ನಾವು ನಾವಾಗಿರ್ತೀವಿ. ಈ ಜಗತ್ತು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಈ ಜಗತ್ತಿಲ್ಲ, ಜಗತ್ತಿನೊಳಗೆ ನಾವು, ನಮ್ಮೊಳಗೆ ಈ ಜಗತ್ತಿದೆ. ಹಾಗೆ ಎರಡನ್ನೂ ಭೇದ ಭಾವ ಕಾಣದೆ ಒಂದನ್ನಾಗಿ ಕಂಡುಕೊಂಡು ಅನೇಕತೆಯಲ್ಲಿ ಏಕತೆಯಾಗಿ ಹೋಗುವುದು ಈ ಒಂದು ಶರಣ ಧರ್ಮ. ಯಾಕಂದರೆ ನಾವು ಬೇರೆ ಬೇರೆ ಸ್ವರೂಪಗಳಾಗಿ ನೋಡಿ ಅದು ಬೇರೆ ಭೇದ ಭಾವ ಭಾಳಷ್ಟು ಎಣಿಸ್ತಾ ಇದ್ವಿ. ನಮ್ಮ ಶರಣರು ಸರ್ವ ಸಮಾನತೆಯ ಹರಿಕಾರ. ಆ ಸಮಾನತೆಯನ್ನು ನಾವು ಇವತ್ತು ಕಾದ್ಕೊಳ್ಬೇಕಾಗಿದೆ. ಯಾಕಂದರೆ ಇಲ್ಲಿ ಸಮಾನತೆಯ ತಂದುಕೊಳ್ಳುವ ಮುಖಾಂತರ ಹೊರಗಡೆ ಸಮಾನತೆಯನ್ನು ಬಯಸಬೇಕು, ಮಾಡಬೇಕು ಅನ್ನೋದೇ ನಮ್ಮ ಶರಣರ ಮೂಲ ಉದ್ದೇಶ ಆಗಿತ್ತು. ಶರಣ ಬಂಧುಗಳೇ, ಸಮಾನತೆ ಅನ್ನೋದು ಕೇವಲ ನಾವು ಹೊರಗಿನ ಸಮಾನತೆ ಅಲ್ಲ, ಇಲ್ಲಿ ಏನು ನಮ್ಮ ಶರೀರದಲ್ಲಿ ಏರುಪೇರುಗಳಿದೆಯೋ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಆಗ್ತಾ ಇರ್ತದೆ, ಈ ಶರೀರದ ಸಮಾನತೆಯನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ನಮ್ಮ ಇಂದ್ರಿಯಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ನಮ್ಮ ಅರಿಷಡ್ವಗಳನ್ನು ಬ್ಯಾಲೆನ್ಸ್ ಮಾಡೋ ಮುಖಾಂತರ ಹೊರಗೆ ಕುಟುಂಬ, ಆಮೇಲೆ ಸಂಸಾರ, ಹೊರಗಿನ ಸಂಸಾರ, ಆಮೇಲೆ ಸಮಾಜವನ್ನು ನಾವು ಸಮತೋಲನವನ್ನು ಕಾಪಾಡಬಹುದಾಗಿದೆ. ಈ ಒಂದು ಬ್ಯಾಲೆನ್ಸ್ ನಮ್ಮ ತಂದುಕೊಳ್ಳೋ ಮುಖಾಂತರ ಅದು ಎಲ್ಲ ಕಡೆ ತಂದುಕೊಳ್ಳಿ ಅನ್ನುವಂಥ ಮಾತನ್ನು ನಮ್ಮ ಶರಣರು ಹೇಳಿದ್ದಾರೆ. ಇದಕ್ಕೆ ಅಂಜುವ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು, ಧೈರ್ಯವಾದ ಮಾತನ್ನು, ದಿಟ್ಟತನದ ನುಡಿಗಳನ್ನು ನಮ್ಮ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಸಂಸಾರವೆಂಬ ಅಡವಿಯಲ್ಲಿ ಹುಲಿ ಉಂಟು, ಕರಡಿ ಉಂಟು, ಶರಣ ನಂಜ ಅಂಜ ಅಂಜ ಮಹಾಧೀರ ಶರಣ ನಂಜ ಅಂಜ ಕೂಡಲ ಸಂಗನ ಶರಣರು ನಿರ್ಭಯರು ಅಂತಾನೆ. ಅವನಿಗೆ ಭಯ ಎಂಬುದೇ ಇಲ್ಲ, ಯಾಕಂದರೆ ಅದನ್ನು ಯಾವ ರೀತಿ ಕಳ್ಕೊಬೇಕು ಅನ್ನೋದು ಶರಣರಿಗೆ ಗೊತ್ತಾಗ್ಬಿಟ್ಟಿದೆ. ಆ ಒಂದು ಟಿಪ್ಸ್ ಗೊತ್ತಿರೋದ್ರಿಂದ ಅವರಿಗೆ ಭಯ ಅನ್ನೋದೇ ಅವ್ರಿಗಿರಂಗಿಲ್ಲ, ಎಲ್ಲವೂ ಸದಾ ನಿರ್ಭಯರಾಗಿ ಅವರು ಜೀವನ ಮಾಡಿದ್ದಾರೆ. ಅಂಥ ಒಂದು ಜೀವನ ನಮ್ಮದು ಕೂಡ ಆಗಬೇಕನ್ನೋದೇ ನಮ್ಮೆಲ್ಲರ ಉದ್ದೇಶ, ಬಸವಣ್ಣನವರ ಉದ್ದೇಶವೂ ಅದೇ ಆಗಿತ್ತು. ಅಂಥ ಒಂದು ಒಳ್ಳೆ ಮಾರ್ಗವನ್ನು, ಸರಳ ಮಾರ್ಗವನ್ನು ಎಲ್ಲರೂ ಸ್ವೀಕಾರ ಮಾಡಲಿ ಅನ್ನುವ ಮನೋಭಾವವಿಟ್ಟುಕೊಂಡು ಇವತ್ತಿನ ಒಂದು ವಚನವನ್ನು, ಒಂದು ಬಸವಣ್ಣವರ ವಚನ ಮುಖಾಂತರ ಇವತ್ತು ನಿಮಗೆಲ್ಲ ನಾನು ಗೊತ್ತು ಮಾಡಿಸಿದ್ದೀನಿ. ಇನ್ಮೇಲೆ ಸಂಸಾರವೆಂಬುದು ಯಾವುದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಆ ಸಂಸಾರವನ್ನು ನೀವು ನಿಭಾಯಿಸುವಂಥ ಶಕ್ತಿ ಆ ಬಸವಾದಿ ಶರಣರು ನಿಮಗೆ ನೀಡಲಿ. ಆ ನೀಡೋದ್ರ ಮುಖಾಂತರ ಆ ಒಂದು ಕಷ್ಟ ಕಾರ್ಪಣ್ಯಗಳಿಂದ ಬೇಗನೆ ಹೊರಗಾಗಿ ಅವುಗಳಿಂದ ಮುಕ್ತರಾಗಿ ಆ ಮೃಗಗಳಿಂದ ಏನು ಕಾಡುವಂಥ, ಶರೀರಕ್ಕೆ ಕಾಡುವಂಥ ಏನು ಪಂಚೇಂದ್ರಿಗಳು ಅರಿಷಡ್ಬೆಗಳು ಅದವೋ ಅವೆಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಹೊರಗೆ ಬಂದು ಇಲ್ಲಿಂದ ಹೊರಗೆ ಬಂದು ನಿತ್ಯ ಮುಕ್ತರಾಗಿ ಒಂದು ಭಕ್ತಿಯಲ್ಲಿ ನಿಮ್ಮ ಮನಸ್ಸನ್ನು ನೆಲೆಗೊಳ್ಳಿಸುವ ಮುಖಾಂತರ, ಎಲ್ಲರನ್ನು ಪ್ರೀತಿಸುವ ಅದು ಮುಖಾಂತರ ನಿಮ್ಮ ಒಂದು ಬದುಕನ್ನು ಸುಂದರವಾಗಿ ಇಟ್ಟುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಸಂಸಾರ ಅಂದರೆ ಏನು ಅನ್ನುವಂಥ ವಿಷಯ ಕುರಿತವಾಗಿ ನನಗೆ ತಿಳಿದಷ್ಟೇ ನನ್ನ ಅನುಭವಕ್ಕೆ ಬಂದಂಥ ವಿಷಯಗಳನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದೇನೆ. ಶರಣ ಬಂಧುಗಳೇ, ಈ ಒಂದು ಅವಕಾಶಕ್ಕಾಗಿ ಮಾಡಿಕೊಟ್ಟಂಥ ನಮ್ಮ ಈ ಬಸವ ವಾಹಿನಿಯ ಎಲ್ಲ ಸಿಬ್ಬಂದಿಗರಿಗೆ ತುಂಬ ಹೃದಯದ ಶರಣು ಶರಣಾರ್ಥಿಗಳನ್ನು ಇಸ್ತಾ ಮತ್ತೆ ತಮಗೂ ಕೂಡ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಬಸವಲಿಂಗಾಯ ನಮಃ.